ಎಸಿನೋ ಮುಂದಿನ ಜಿಲ್ಲೆ ಬಳ್ಳಾರಿ ಹಾಗೂ ವಿಜಯನಗರ ಅವಳಿ ಜಿಲ್ಲೆಗಳ ಹತ್ತು ವಿಧಾನಸಭಾ ಕ್ಷೇತ್ರ ಬರ್ತಾ ವೀಕ್ಷಕರೇ ಇದ್ರಲ್ಲಿ ಕೂಡ ಹೊಸದಾಗಿ ಜಿಲ್ಲೆ ಆದ್ಮೇಲೆ ಅದು ವಿಜಯನಗರಕ್ಕೆ ಬಂದ್ ಸೇರ್ಕೊತು ಹಾಗಾಗಿ ಬಳ್ಳಾರಿ ವಿಜಯನಗರ ಅವಳಿ ಜಿಲ್ಲೆ ಹತ್ತು ಕ್ಷೇತ್ರಗಳ ಬಗ್ಗೆ ಮಾಹಿತಿನ ಕೊಡ್ತೇವೆ ಬಹಳ ಇಂಪಾರ್ಟೆಂಟ್ ಈ ಇದು ಒಂದು ಕಾಲದಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ನಂತರ ಬಿಜೆಪಿ ಭದ್ರಕೋಟೆ ಆಮೇಲೆ ಮತ್ತೆ ಕಾಂಗ್ರೆಸ್ ಜನಾರ್ದನ್ ರೆಡ್ಡಿ ಅವರು ಪಾರ್ಟಿ ಮಾಡಿದ್ದಾರೆ ಅವ್ರ ವೈಫ್ ಕೂಡ ಇಲ್ಲಿ ಕಂಟೆಸ್ಟ್ ಮಾಡ್ತಾ ಇದಾರೆ ಈಗ ಜನ ಬಳ್ಳಾರಿ ಇದರಲ್ಲಿ ರಾಮುಲು ವಾಪಸ್ಸು ಮರಳಿ ಮಣ್ಣಿಗೆ ಮರಳಿ ಕೂಡಿಗೆ ಅಂತ ಒಳಕಾಲ್ಮೂರಿಂದ ಓಡ್ ಓಡಿ ಬಳ್ಳಾರಿ ಕಡೆ ಏನೇನಾಗತ್ತೆ ನೋಡೋಣ ಮೊದಲದಾಗಿ ಅಡಗಲಿ ಎಸ್ ಸಿ ಮಿಸ್ಲು ಕ್ಷೇತ್ರ ನೋಡೋದಾದ್ರೆ ಬಿಜೆಪಿಯಿಂದ ಓದು ಗಂಗಪ್ಪ ಹಾಗೆ ಚನ್ನ ನಾಯ್ಕ ಫೈಟ್ ಟಿಕೆಟ್ ಅಂಡ್ ಕಾಂಗ್ರೆಸ್ ಇಂದ ಪಿ ಟಿ ಪರಮೇಶ್ವರ್ ನಾಯ್ಕ್ ಮತ್ತೆ ಕಂಟೆಸ್ಟ್ ಮಾಡ್ತಾ ಇದ್ರಲ್ಲಿ ಕೃಷ್ಣ ನಾಯ್ಕ್ ಅಂತ ಅವರು ಟಿಕೆಟ್ ಇಟಲಿಯಲ್ಲಿ ಎಂಜಿನಿಯರ್ ಆಗಿದ್ರಂತೆ ಕೊಟ್ರೆ ಕಾಂಗ್ರೆಸ್ ಟಿಕೆಟ್ ಇಂಡಿ ಬರ್ಬೇಕಿಂತ ರಾಜಕೀಯಕ್ಕೆ ಬರ್ಬೇಕು ಇಟಲಿ ಹೇಗೆ ಉದ್ದಾರ ಆಗಿದೆಯೋ ಇಟಲಿ ಹೇಗೆ ರಸ್ತೆಗಳಿದೆಯೋ ಇಟಲಿ ಹೇಗೆ ಎಜುಕೇಶನ್ ಸಿಸ್ಟಮ್ ಇದೆಯೋ ಬರ್ಬೇಕು ನಿಜವಾಗೂ ಏನಾರ ಅಡಗಲಿ ಉದ್ದಾರ ಆಗಿದ್ರೆ ಅಭಿವೃದ್ಧಿ ಆಗಿದ್ರೆ ಅಭಿವೃದ್ಧಿ ಮಾಡೋದವ್ರು ಇಲ್ಲ ಇಲ್ಲಾಂದ್ರೆ ಜನ ಇಂಥವ್ರು ಗೋಟ್ ಹಾಕ್ಬೇಕು ಕೃಷ್ಣ ನಾಯ್ಕ ಹೌದು ನನ್ನ ಪರ್ಸನಲ್ ಅಭಿಪ್ರಾಯ ಇದು ನಾಟ್ ನನಗೆ ನಿಮ್ಮ ಹೇರ್ತಿಲ್ಲ ನಮ್ಮ ಅಭಿಪ್ರಾಯವನ್ನ ಯಾರ್ಯಾರು ಚೆನ್ನಾಗಿ ಹೋದವ್ರೆ ಲೂಟಿ ಮಾಡೋರ್ನ ಬಿಟ್ಟು ಅಭಿವೃದ್ಧಿ ಮಾಡೋರ್ ಅವಕಾಶ ಮಾಡಿ ಅವ್ನ್ ಯಾವ ಪಾರ್ಟಿನರ ಆಗಿರ್ಲಿ ಯಾವ ಜಾತಿ ಧರ್ಮ ಪಾರ್ಟಿ ಯಾಕೆಂದ್ರೆ ಈ ಮನುಷ್ಯ ಇಟಲಿಯಲ್ಲಿ ಇಂಜಿನಿಯರ್ ಆಗಿದ್ದ ಅಂತಂದ್ರೆ ಒಳ್ಳೆ ನಾಲೆಜ್ ಇಟ್ಕೊಂಡೆ ಹೋಗಿರ್ತಾರೆ ಸುಮ್ ಸುಮ್ನೆ ಏನೋ ಇದಲ್ವಲ್ಲ ಅಡಗಲಿಗೆ ಈ ತನ್ಗೆ ಅವಕಾಶ ಕೊಟ್ರೆ ಕೃಷ್ಣ ನಾಯಕಗೆ ಅಡಗಲಿ ಡೆವಲಪ್ಮೆಂಟ್ ಆಗ್ಬೋದು ಕಾಂಗ್ರೆಸ್ ಇರ್ತಾರ ಬಟ್ ಹಂಗೇರ ಕೃಷ್ಣ ನಾಯಕ್ ಕಂಟೆಸ್ಟ್ ಮಾಡಿದ್ರೆ

ಬರೀ ಫೆಬ್ರವರಿ ಅಂತದ ಮಟ್ಟಕ್ಕೆ ಅಡಗಲೆಯಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಕರ್ನಾಟಕ ಟಿವಿ ಫೆಬ್ರವರಿ ಸರ ಪ್ರಕಾರ ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ